ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಇಪ್ಪತ್ತ್ನಾಲ್ಕು ಸಂಖ್ಯೆ ಮೂವತ್ತೊಂಬತ್ತು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಕೀರ್ತನೆಗಳು ಮೂವತ್ತೆರಡನೇ ಅಧ್ಯಾಯ ಎಂಟನೇ ವಚನ ಈ ಲೋಕದ ತಂದೆ ತಾಯಿಗಳು ತಮಗೆ ತುಂಬ ನಂಬಿಕಸ್ಥರಾಗಿ ಮತ್ತು ವಿಧೇಯರಾಗಿ ನಡೆಯುವ ಮಕ್ಕಳನ್ನು ಅವರ ಕೆಟ್ಟ ನಡತೆಯಿಂದ ತಪ್ಪಿಸಲು ಮತ್ತು ಅವರಲ್ಲಿ ಅತಿ ಹೆಚ್ಚಾಗಿ ಸಂತೋಷ ಪಡಿಸಲು ಒಂದು ತಿದ್ದುಪಾಟಿನ ಮಾತು ಅಥವಾ ನೋಟ ಸಾಕು ಹಾಗೆಯೇ ನಮ್ಮ ಪರಲೋಕದ ತಂದೆಯಾದ ದೇವರು ಆತನ ಮಾತಿಗೆ ಭಯಪಡುವವರಿಗೆ ಇದೇ ರೀತಿ ಪ್ರಕಟಪಡಿಸುತ್ತಾರೆ ಏಷಾಯ ಅರವತ್ತಾರನೇ ಅಧ್ಯಾಯ ಎಂಟನೇ ವಚನ ಹೀಗಿರುವವರು ದೇವರೊಂದಿಗೆ ತಮ್ಮ ಗುಣಗಳನ್ನು ಬೆಳೆಸಿಕೊಳ್ಳಲು ಮತ್ತು ಉತ್ತಮ ಪಡಿಸಿಕೊಳ್ಳಲು ದೇವರೊಂದಿಗೆ ಸಹಕರಿಸಿ ತಮ್ಮ ತಪ್ಪುಗಳನ್ನು ಗುರುತಿಸಿಕೊಳ್ಳುತ್ತಾರೆ ಹಾಗೂ ಅವುಗಳನ್ನು ಸರಿಪಡಿಸಿಕೊಳ್ಳಲು ಹಾತುರರಿಯುತ್ತಾರೆ ದೇವರ ಸ್ವರಕ್ಕೆ ಆತನ ನಡೆಸುವಿಕೆಗೆ ಅಥವಾ ಪ್ರೀತಿಯ ತಿದ್ದುವಿಕೆಗೆ ಮತ್ತು ಯಾವಾಗಲೂ ಆತನ ಮನ್ನಣೆಯ ಮಂದಹಾಸಕ್ಕೆ ಅರ್ಪಿಸಿಕೊಡುತ್ತಾರೆ ನಂಬಿಗಸ್ತ ಮತ್ತು ವಿಧೇಯರಾಗಿರುವ ಈ ತರಗತಿಗೆ ದೇವರು ಹೀಗೆ ಹೇಳುತ್ತಾರೆ ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಯಾರೆಲ್ಲ ಯಾವಾಗಲೂ ಸತತವಾಗಿ ಬಾರುಕೋಲಿನಿಂದಲೇ ಮುನ್ನಡೆಸಬೇಕೆನ್ನುತ್ತಾರೋ ಅವರು ಈ ಜಯಗೊಳ್ಳುವ ತರಗತಿಯವರಲ್ಲ ಆಮೇನು